ಜುಗಲ್ ಪಕ್ಕದಲ್ಲಿ ಗೆದ್ದಿದ್ದು ಯಾರು ಗೆದ್ದವರೆಲ್ಲ ಕಿವಿಯಕ್ಕೆ ಬಿಡಿ ಒಂದು ಹಬ್ಬವನ್ನ ಸಂಪನ್ನಗೊಳಿಸಿದ ನಮ್ಮ ಶಿವಮೊಗ್ಗ ಹೆಸರಾಂತ ಸಂಗೀತ ತಂಡ ಕಳೆದ 20 ವರ್ಷಗಳಿಂದ ಸಂಗೀತದ ಮೂಲಕ ಶಿವಮೊಗ್ಗಿಗೆ ತಂಡ ನಮ್ಮ ಜೊತೆಗೆ ಅತ್ಯಂತ ಕ್ರಿಯಾಶೀಲವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೆ ನಿಜವಾಗಿ ಗೌರವವನ್ನು ತಂದುಕೊಟ್ಟಿದೆ. ಎಲ್ಲ ಶಿಷ್ಯ ಬಳಗಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ತಬಲಾದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈಗ ಮತ್ತೆ ಒಂದಿಷ್ಟು ಹಾಡುಗಳನ್ನ ಅದರ ಜೊತೆಗೆ ಭರತನಾಟ್ಯವನ್ನ ಚುನಾವಣಾ ಆಯೋಗದ ಒಂದು ದೊಡ್ಡ ಕೆಲಸವನ್ನ ಈ ವೇದಿಕೆ ಮಾಡ್ತಾ ಇದೆ ಸ್ನೇಹಿತರೆ. ನವೆಂಬರ್ 1ರಲ್ಲಿ ಪ್ರಾರಂಭವಾಯಿತು ಚುನಾವಣಾ ಆಯೋಗ ಚುನಾವಣೆಗಳನ್ನು ನಡೆಸ್ತಾ ಬಂತು. ಸಂವಿಧಾನ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಶಾಸಕ ಪ್ರತಿನಿಧಿಯೇ ನಾಯಕನಾಗಿ ನಮ್ಮ ಪರವಾಗಿ ಕೆಲಸವನ್ನು ಮಾಡ್ತಾನೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಇರಬೇಕಾದಂತಹ ಮಾನದಂಡಗಳನ್ನು ನಾವು ಮ್ಯಾಜಿಕ್ ಶೋ ಗ್ರಾಮ ಪಂಚಾಯತ್ ಎಲೆಕ್ಷನ್ ಗಳಾಗಿರ್ಬೋದು ಚುನಾವಣಾ ಆಯೋಗ ಎಷ್ಟರ ಮಟ್ಟಿಗೆ ನಿಗಾ ವಹಿಸುತ್ತೆ ಅನ್ನೋದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹಿಡಿದ ಕನ್ನಡಿ ಅಂತ ಹೇಳಿದ್ರೆ ಅದು ಚುನಾವಣೆ ಅಂತ ಹೇಳಿದ್ರೆ ಅಷ್ಟು ರಾಜತಾಂತ್ರಿಕವಾದ ವ್ಯವಸ್ಥೆಯಲ್ಲಿ ಚುನಾವಣೆಯನ್ನ ನಮ್ಮ ಚುನಾವಣಾ ಆಯೋಗ ಮಾಡ್ತಾ ಬಂದ್ರೆ ಈಗಲೂ ಕೂಡ ನಾವು ಚುನಾವಣೆಯಲ್ಲಿ ಇದ್ದೇವೆ. ನವೆಂಬರ್ 3 ಚುನಾವಣೆಯಲ್ಲಿ ಎಲ್ಲರಿಗೂ ಕೂಡ ಈ ನಾಡ ಹಬ್ಬ ದಸರೆಯ ಈ ಸುಸಂಸ್ಕೃತ ಊರು ಶಿವಮೊಗ್ಗ ಮಲೆನಾಡಿನ ವಿಜಯದಶಮಿಯ ಆಚರಣೆಗೆ ಒಂದು ಭವ್ಯವಾದ ವೇದಿಕೆಯ ಮುಖೇನ ನಮ್ಮೆಲ್ಲರೂ ಕೂಡ ಜಾಗೃತಗೊಳಿಸ್ತಾರೆ. ಸತ್ಯವು ಗೆಲ್ಲುವ ಭಗವತಿ ನಮ್ಮನ್ನ ಗೆಲ್ಲಿಸುವ ನಮ್ಮ ಎಲ್ಲರ ಯಶಸ್ಸನ್ನ ಮುಂದಿನ ಜನ್ಮ ಅಂತಿದ್ರೆ ಭಗವಂತ ನಮ್ಮನ್ನು ಭಾರತದ ಯಾವ್ದಾರು ಕುದಿಲ್ ಹಾಕ್ಬಿಡಪ್ಪ ಅಂತ ಇಡೀ ಜಗತ್ತಿನ ಜನರ ಆಸೆ ಒಂದೇ ಆಗಿದೆ.